ಸ್ಕೂಲಲ್ಲಿ ಏನ್ ನಡೀತಿದೆ? ಇಬ್ಬರು ಪುಟ್ಟ ಮಕ್ಕಳು ಪ್ರಾಣ ಕಳ್ಕೊಳ್ಳೋದಕ್ಕೂ ಮೊದಲು ಏನಾಗಿತ್ತು? ಈ ಹಿಂದೆ ಶಾಲೆಗೂ ನಮಗೂ ಒಂದು ಘಟನೆ ನಡೆದಿತ್ತು. ಒಂದು ವರ್ಷದ ಹಿಂದೆ ಶಾಲೆಯಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಮಕ್ಕಳನ್ನ ಹೊರಗಡೆ ನಿಲ್ಲಿಸಿದರು. ಚೈಲ್ಡ್ ಫೇರ್ ಕಮಿಟಿಗೆ ನಾವು ಮಕ್ಕಳ ಹಕ್ಕು ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿಂದ ಈ ಕೇಸ್ ಡೆವಲಪ್ ಆಯಿತು. ಅಲ್ಲಿಂದ ಒಂದು ಸ್ಟೇ ಆರ್ಡರ್ ಮಾಡಿ ಅವ್ರಿಗೂ ಪಾರ್ಟಿ ಮಾಡಿ ನಮಗೂ ಪಾರ್ಟಿ ಮಾಡಿ ನಮ್ಮ ಮೇಲೆ ಒಂದು ಕೇಸ್ ಫೈಲ್ ಮಾಡಿದ್ರು. ಅದಾದ ನಂತರ ಹಳೆ ಬಿ ಓ ಅವರು 23 ಲಕ್ಷ ಹೆಚ್ಚುವರಿ ಹಣ ತೊಗೊಂಡಿದ್ದಾರೆ ಅಂಥೇಳಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಇಶ್ಯೂಸ್ ಆಯಿತು. ಆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಇಶ್ಯೂ ಆದಮೇಲೆ ಸರಿ ಬಿ ಓನ ಹೇಳಿದ್ದಾರೆ, ಕನ್ಫರ್ಮ್ ಮಾಡಿದ್ದಾರೆ ಆ ಫೀಸ್ ಸ್ಟ್ರಕ್ಚರ್ನ ಏನಿದೆ ಪೇರೆಂಟ್ಸ್ಗೆ ರಿಟರ್ನ್ ಮಾಡಬೇಕು ಅಂಥೇಳಿ ನಮ್ಮದೊಂದು 4-5 ಜನದ ಪೇರೆಂಟ್ಸ್ಗಳ ಸೇರಿ ಹೋರಾಟ ಮಾಡಿದ್ವಿ. ಈ ಬಗ್ಗೆ ಡಿ ಸಿ ಆಫೀಸ್ ಮುಂದೆನೂ ಒಂದು ಸಲ ಹೋರಾಟ ಮಾಡಿದ್ವಿ, ಧರಣಿ ಮಾಡಿದ್ವಿ. ಅದಾದ ನಂತರ ಒಂದು ಸಮಿತಿ ರಚನೆ ಮಾಡಿದ್ರು. ಇಲ್ಲ, ನಮ್ಮದು 23 ಲಕ್ಷ ತೊಗೊಂಡಿಲ್ಲ ಅಂಥೇಳಿ ಅವರು ಮತ್ತೆ ಮನವಿ ಮಾಡಿಕೊಂಡು ಅವರು ಗೃಹ ಸಚಿವರು ಮತ್ತು ಸಂಬಂಧಪಟ್ಟದ ಇಲಾಖೆಯವ್ರಿಗೆ ಡಿ ಡಿ ಪೈ ಬಿ ಒ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿ ಅವರೆಲ್ಲ ಮತ್ತೆ ರೀತನಿಕೆಗೆ ಹಾಕ್ಕೊಂಡ್ರು. ತನಿಖೆ ಆದಮೇಲೆ 32 ಲಕ್ಷ ರೂಪಾಯಿ ಹೆಚ್ಚುವರಿ ಬಂದಿದೆ ಅಂತ ಹೇಳಿದ್ರು. ಕಳೆದ ವಾರ ಅಷ್ಟೇ ಡಿ ಸಿ ಅವರು ಆರ್ಡರ್ಸ್ ಮಾಡಿ ಈ ಹೆಚ್ಚುವರಿ ಹಣನ ಪೇರೆಂಟ್ಸ್ ಕೊಡಬೇಕು, ಫೀಸ್ ಸ್ಟ್ರಕ್ಚರ್ ನಿಗದಿ ಮಾಡಬೇಕು ಅಂತಿತ್ತು. ಕೇಳಿಸ್ಕೊಂಡ್ರಲ್ಲ, ಈ ಪುಷ್ಪ ಕಾನ್ವೆಂಟು ಯದ್ವಾ ತದ್ವಾ ಫೀಸ್ ಕಲೆಕ್ಟ್ ಮಾಡ್ತಾ ಇತ್ತಂತೆ. ಅದರ ವಿರುದ್ಧ ಒಂದಷ್ಟು ಜನ ಹೋರಾಡಿದ್ರು. ಅದರ ಪರಿಣಾಮವಾಗಿಯೇ ಮಗುವನ್ನ ಕಳ್ಕೊಂಡಿರಬೇಕು ಅನ್ನುವ ಅನುಮಾನ ಅವತ್ತು ಸನ್ವಿತ್ ತಂದೆಗೆ ಬಂದಿತ್ತು. ಈಗ ಬಿಜೆಪಿ ಕೌನ್ಸಿಲರ್ ಆಗಿರುವ ಶ್ರೀನಿವಾಸ್ ಅವರ ಮಗ ಅನುಮಾನಾಸ್ಪದವಾಗಿ ಸತ್ತು ಮಲಗಿದ್ದ. ಹೆಣ ನೋಡಿದ ಪೊಲೀಸರು ಹೇಳಿದ್ದಿಷ್ಟು. ಈಗ ಮೇಲ್ನೋಡಕ್ಕೆ ನಿನ್ನೆ ಮಧ್ಯಾಹ್ನ ಆದಮೇಲೆ ಬಾಡಿ ಮೇಲೆ ಯಾವುದೇ ಇಂಜುರಿ ಏನು ಕಾಣ್ತಾ ಇಲ್ಲ. ಡಾಕ್ಟರ್ ಇಮಿಜಿಯೇಟ್ಲಾಗಿ ಬಾಡಿನ ಮಗುಗೆ ಹಾಕೊಂಡು ನಾವು ಅಲ್ಲಿ ಹೋಗಿದ್ದೆ ಫಸ್ಟ್ ಪಿರಿಯಾಪಟ್ನ ಹಾಸ್ಪಿಟ್ಲಿಗೆ. ಅಲ್ಲಿಂದ ವಿದಿನ್ 5 ಮಿನಿಟ್ ಡೆತ್ ಆಗಿದೆ ಅಂತ, ಎಕ್ಸಾಕ್ಟ್ಲಿ ಟೈಮ್ ಗೊತ್ತಿಲ್ಲ ನನಗೆ. ಸೊ ಕಾಸ್ ಆಫ್ ಡೆತ್ ಏನಿದೆ ಅದು ಪೋಸ್ಟ್ ಮಾರ್ಟಮ್ ಆದಮೇಲೆ ಗೊತ್ತಾಗುತ್ತದೆ. ಸಾಕಷ್ಟು ಅನುಮಾನಗಳಿದ್ದ ಸನ್ವಿತ್ ಕೇಸಲ್ಲೇ ಪೊಲೀಸರಿಗೆ ಏನೇನು ಸಿಕ್ಕಿಲ್ಲ. ಇನ್ನು ಈ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡು ಅವ್ರು ಏನಾದರೂ ಮಾಡ್ತಾರಾ, ಅದೇನೇ ಇರಲಿ, ಮೋಹಿತ್ನ ಸಾವಿಗೆ ಕಾರಣ ಅಂತೂ ಗೊತ್ತಾಗಲೇಬೇಕಿದೆ. ಯಾಕಂದ್ರೆ ಇಷ್ಟು ಪುಟ್ಟ ಹುಡುಗ ದಿಢೀರಂತ ಹೊಟ್ಟೆ ನೋವು ಅಂತ ಸಾಯೋದು ಅಂದ್ರೆ ಸಣ್ಣ ವಿಷಯ ಅಲ್ಲ. ಏನಾಗಿದೆ ಗೊತ್ತಾಗಬೇಕಲ್ಲ. ಆದ್ರೆ ಆ ಬಾಲಕನ ಪೋಷಕರು ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ ಅಂಗಲಾಚ್ತಾ ಇದ್ದಾರೆ. ಅದ್ ಯಾಕೆ? ಯಾಕೆ ಪೋಸ್ಟ್ ಮಾರ್ಟಮ್ ಬೇಡ ಅಂತಿದ್ದಾರೆ ಮೋಹಿತ್ ತಂದೆ ತಾಯಿ ಹೇಳೋದೇನು ನೋಡೋಣ ಸಣ್ಣದೊಂದು ಬ್ರೇಕ್ನ ನಂತರ.